ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕರುನಾಡಿನ ಹಲವೆಡೆ ಮುಂದುವರಿದ ವರುಣನ ಆರ್ಭಟ. ಹಲವು ನದಿಗಳ ನೀರು ಹರಿವು ಹೆಚ್ಚಾಗಿ ಜನರಿಗೆ ಸಂಕಟ. ಸಮಸ್ಯೆಗಳನ್ನು ಸೃಷ್ಟಿಸಿ ಸಾವಿಗೂ ಕಾರಣವಾಗ್ತಿದೆ ಮಳೆ. ಇಂದಿನಿಂದ ನಾಲ್ಕು ದಿನ ಇರಲಿದೆ ಧಾರಾಕಾರ ಮಳೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ. ಕರಾವಳಿ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿಗಳ ಅಬ್ಬರ. ಅದ್ಯಪ್ಪಾಡಿಯ ಮುಗೇರ ಗ್ರಾಮ ಮತ್ತೆ ಸಂಪೂರ್ಣ ಜಲಾವೃತ. ದಕ್ಷಿಣ ಕನ್ನಡದ ಜೀವ ನದಿ ನೇತ್ರಾವತಿಯಲ್ಲಿ ಒಳಹರಿವು ಹೆಚ್ಚಳ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವ ನದಿ ನೀರಿನ ಮಟ್ಟ. ಮುಂಜಾಗ್ರತಾ ಕ್ರಮವಾಗಿ ಬಂಟ್ವಾಳದ ಕೆಲ ಶಾಲೆಗಳಿಗೆ ರಜೆ ಘೋಷಣೆ. ಮಲ್ನಾಡು ಕಿತ್ತೂರು ಭಾಗದಲ್ಲಿ ಭಾರೀ ಮಳೆ ಎಚ್ಚರಿಕೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ ಜಿಲ್ಲಾಡಳಿತ. ಹಾವೇರಿ ಬೆಳಗಾವಿ ದಾವಣಗೆರೆಯಲ್ಲೂ ರಜೆ ಘೋಷಣೆ. ಹಾಸನದ ವಿವಿಧೆಡೆ ಭಾರೀ ಮಳೆ. ಸಕಲೇಶಪುರ ತಾಲೂಕಿನ ಮಾಗೇರಿ ಗ್ರಾಮದ ಸೇತುವೆ ಮುಳುಗಡೆ. ಬ್ರಿಡ್ಜ್ ಮೇಲೆ ನೀರು ಹರಿಯುತ್ತಿರೋದ್ರಿಂದ ರಸ್ತೆ ಸಂಚಾರ ಬಂದ್. ಗ್ರಾಮಸ್ಥರ ಪರದಾಟ. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ನಿರಂತರ ಮಳೆ. ಕಾವೇರಿ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆ. ಭಾಗಮಂಡಲ ತಲಕಾವೇರಿ ನಾಪೋಕ್ಲು ರಸ್ತೆ ಬಂದ್. ಉಡುಪಿ ಜಿಲ್ಲೆಯಲ್ಲಿ ಭಾರಿ ವರುಣನಬ್ಬರ. ಕೊಚ್ಚಿ ಹೋದ ತಗ್ಗಸೆ ಗ್ರಾಮ ಸಂಪರ್ಕ ರಸ್ತೆ. ಹಲವು ಪ್ರದೇಶಗಳನ್ನು ಆವರಿಸಿದ ಶಾಂಭವಿ ನದಿ. ಸೌಪರ್ಣಿಕಾ ನದಿಯಲ್ಲಿ ಸಿಲುಕಿದ್ದ ಗೋವಿನ ರಕ್ಷಣೆ. ಮಳೆ ಅವಾಂತರಕ್ಕೆ ಕುಸಿದು ಬಿದ್ದ ಕಾಂಪೌಂಡ್. ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅವಘಡ. ಕಾಂಪೌಂಡ್ ಕುಸಿಯುವ ದೃಶ್ಯ. ವಿದ್ಯಾರ್ಥಿಗಳ ಮೊಬೈಲ್ನಲ್ಲಿ ಸೆರೆ. ಉಕ್ಕಿ ಹರಿಯುವ ನದಿಯಲ್ಲಿ ಯುವಕರ ಹುಚ್ಚಾಟ. ಜಲಾವೃತವಾಗಿರುವ ಸೇತುವೆ ಮೇಲೆ ಓಡಾಟ. ಬಾಗಲಕೋಟೆಯ ಶ್ರಮಬಿಂದು ಸಾಗರದಲ್ಲಿ ಸೆಲ್ಫಿ ತೆಗೆದುಕೊಳ್ಳೋ ಹುಚ್ಚು ಸಾಹಸ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ. ಕಟ್ಟಿಟ್ಟ ಬುತ್ತಿ. ಭಾರೀ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅವಾಂತರ. ಸಿಂಗಳಾಪುರ ಬಳಿ ಸೇತುವೆ ಸಂಪೂರ್ಣ ಜಲಾವೃತ. ಮೂರು ದಿನಗಳಿಂದ ಗೋಕಾಕ್ಗೆ ಸಂಪರ್ಕ ಕಡಿತ. ಮೈದುಂಬಿಕೊಂಡ ವಿಶ್ವವಿಖ್ಯಾತ ಗೋಕಾಕ್ ಜಲಪಾತ. ಗೊಡಚಿನ ಮಲ್ಕಿಯಲ್ಲೂ ಜಲನರ್ತನ. ಜಲವೈಭವ ಕಣ್ತುಂಬಿಕೊಳ್ಳಲು ಫಾಲ್ಸ್ಗಳತ್ತ ಪ್ರವಾಸಿಗರ ದಂಡು. ಮೈಸೂರು ಜಿಲ್ಲೆಯಲ್ಲಿ ಧುಮ್ಮಿಕ್ಕಿ ಹರಿಯುತ್ತಿದ್ದಾಳೆ ಕಾವೇರಿ. ಇತಿಹಾಸ ಪ್ರಸಿದ್ಧ ಧನುಷ್ಕೋಟಿ ಜಲಪಾತದ ಜಲವೈಭವ ಜೋರು. ಧನುಷ್ಕೋಟಿ ಜಲಸರಿ ಕಣ್ತುಂಬಿಕೊಳ್ತಾ ಇರೋ ಸಾವಿರಾರು ಪ್ರವಾಸಿಗರು. ತುಂಗಭದ್ರಾ ನದಿಯ ಪ್ರವಾಹದಲ್ಲಿ ಇಡೀ ಊರು ಮುಳುಗಡೆ. ಮನೆ ಮಠ ಕಳೆದುಕೊಂಡು ಸಂತ್ರಸ್ತ ಕುಟುಂಬಗಳ ಪರದಾಟ. ಸರ್ಕಾರಿ ಶಾಲೆಯಲ್ಲಿ ಬದುಕು ದೂಡ್ತಿರೋ ಜನರು. 15 ವರ್ಷಗಳಿಂದ ಮನೆಗಾಗಿ ಗುಮ್ಮಗೋಳ. ಸಂತ್ರಸ್ತರ ಗೋಳಾಟ. ಉತ್ತರಾಖಂಡ್ನಲ್ಲಿ ಮುಂದುವರೆದ ಮಳೆ ಆರ್ಭಟ. ಸೀತಾಪುರ ಬಳಿ ತಾತ್ಕಾಲಿಕ ಸೇತುವೆಗೆ ಹಾನಿ. ಸಿಲುಕಿ ಬಿದ್ದು 100ಕ್ಕೂ ಹೆಚ್ಚು ಪ್ರವಾಸಿಗರು ಸಂಕಷ್ಟ. ಪೊಲೀಸರು ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣೆ. ಅರಮನೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಮೂಲ. ವಲಸಿಗ ತಿಕ್ಕಾಟ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ನಾಯಕ ಹರಿಪ್ರಸಾದ್ ಅಸಮಾಧಾನ. ಬೇಸರದ ಬಗ್ಗೆ ಮೂಲ ಕಾಂಗ್ರೆಸ್ ನಾಯಕರ ಮೌನ. ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ಬಿಕೆ ಹರಿಪ್ರಸಾದ್ ಹೇಳಿಕೆ ವಿವಾದ. ದೂರವಾಣಿ ಕರೆ ಮಾಡಿ ಕಾರಣ ಕೇಳಿರುವ ಸುರ್ಜೇವಾಲಾ. ಹೈಕಮಾಂಡ್ ಬಳಿ ಮಾತನಾಡಲು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹರಿಪ್ರಸಾದ್. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಬ್ರ್ಯಾಂಡ್ ಬಳಸಿಕೊಳ್ಳೋದಕ್ಕೆ ಜೆಡಿಎಸ್ ಪ್ಲಾನ್. ಎನ್ಡಿಎ ಜೊತೆಗೆ ಮೈತ್ರಿ ಮಾಡಿಕೊಂಡರೆ ಲಾಭದ ಲೆಕ್ಕಾಚಾರ. ಕನಿಷ್ಠ 3 ಸ್ಥಾನವನ್ನಾದರೂ ಗೆಲ್ಲೋದಕ್ಕೆ ತಂತ್ರ.
ತುಮಕೂರಲ್ಲಿ ಕಾಡುಗೊಲ್ಲರಿಂದ ಸೂತಕದ ಸಂಪ್ರದಾಯ ಆಚರಣೆ ಬಾಣಂತಿಯನ್ನ ಊರಿನಿಂದ ಹೊರಗಿಟ್ಟ ಸಮುದಾಯ ಎರಡು ತಿಂಗಳ ಕಾಲ ಊರ ಹೊರಗಿನ ಗುಡಿಸಲ್ಲಿ ಬಾಣಂತಿ ಮಗು ಏಕಾಂಗಿ ವಾಸ ಜ್ಞಾನವಾಪಿ ಮಸೀದಿ ವೈಜ್ಞಾನಿಕ ಸಮೀಕ್ಷೆ ಆರಂಭ ವಿಡಿಯೋ ಫೋಟೋಗಳ ಸಂಗ್ರಹಿಸುತ್ತಾ ಇರೋ ಎಎಸ್ಐ ತಂಡ ಆಗಸ್ಟ್ 4 ರವರೆಗೆ ವರದಿ ಸಲ್ಲಿಸಲು ಭಾರತೀಯ ಪುರಾತತ್ವ ಇಲಾಖೆಗೆ ಟೀಂ ಸಜ್ಜು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ